ಎಂ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ ಸ್ಥಳೀಯ ಸುದ್ದಿವಾಹಿನಿ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಪವಿತ್ರ ಶ್ರಾವಣ ಮಾಸದ ಎರಡನೇ ಸೋಮವಾರ ಶರಣನ ದರ್ಶನಕ್ಕೆ ಹರಿದು ಬಂತು ಭಕ್ತ ಸಾಗರ ಮಹಾಮಳೆಗೆ ತತ್ತರಿಸಿದ ಕೊಡಗು ಸಂತ್ರಸ್ತರಿಗೆ ಔಷಧಿ ನೀಡಿ ಉದಾರತೆ ಮೆರೆದ ಇನ್ನರ್ವಿಲ್ ಕ್ಲಬ್ ಜಾತಿ ನಿಂದಿಸಿ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಹತ್ಯೆಗೈದ ಆರೋಪಿಗೆ ಕಠಿಣ ಶಿಕ್ಷೆ ನೀಡಲು ಹಡಪದ್ ಸಮಾಜದ ಆಗ್ರಹ ಈಗ ವಾರ್ತೆಗಳ ವಿವರ
ಪವಿತ್ರ ಶ್ರಾವಣ ಮಾಸದ ಎರಡನೇ ಸೋಮವಾರದ ನಿಮಿತ್ತ ಕಲಬುರಗಿ ಆರಾಧ್ಯ ದೈವರಾದ ಶ್ರೀ ಶರಣ ಬಸವೇಶ್ವರ ಸನ್ನಿಧಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕೋಟಿಗೊಬ್ಬ ಶರಣ ಪರಶಿವನ ಹರಣ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ ಮಾಡೋ ನೀ ಸ್ಮರಣ. ನಾಡಿನ ಸುಂದರ ಸಂಸ್ಕೃತಿ ಶ್ರೀಮಂತಿಕೆ ಕೋಮು ಸೌಹಾರ್ದತೆ ಸಂಪತ್ತು ಹೆಚ್ಚಿಸುವಲ್ಲಿ ಮತ್ತು ಆರೋಗ್ಯವಂತ ಸಮಾಜ ರೂಪಿಸುವಲ್ಲಿ ಹಬ್ಬ ಹರಿದಿನಗಳ ಪಾತ್ರ ಬಹುಮುಖ್ಯವಾದದ್ದು. ಚಿಕ್ಕ ಮಣ್ಣು ರೇಷನಲ್ಲಿ ಚೊಕ್ಕ ಶರಣಿತ ಆಗಸ್ಟ್ 11ರ ವಿಳಂಬಿ ನಾಮ ಸಂವತ್ಸರದ ಅಮಾವಾಸ್ಯೆಯ ದಿನದ ನಂತರ ಶ್ರಾವಣ ಮಾಸ ಆರಂಭವಾಗಿದೆ. ಹಿಂದೂ ಧರ್ಮದ ಪರಂಪರೆಯಲ್ಲಿ ಪವಿತ್ರ ಸ್ಥಾನ ಪಡೆದಿರುವ ಶ್ರಾವಣ ಮಾಸದಲ್ಲಿ ಹಿಂದೂ ಧರ್ಮೀಯರು ವಿಶೇಷ ಪೂಜೆ ಪುನಸ್ಕಾರ ಕೈಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಕೋಟಿಗೊಬ್ಬ ಶರಣ ಕೋಟಿಗೊಬ್ಬ ಶರಣ ಪರಶಿವನ ಹರಣ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ ಮಾಡೋ ನೀ ಸ್ಮರಣ. ಮೂಲತಃ ಜೇವರ್ಗಿ ತಾಲೂಕಿನ ಅರಳಗುಂಡಿಗೆಯವರಾದ ಶರಣ ಬಸವೇಶ್ವರರು ವಿಶ್ವಗುರು ಬಸವೇಶ್ವರ ಅವರಿಂದ ಸ್ಥಾಪಿತ ಲಿಂಗಾಯತ ಧರ್ಮದ ಸಂದೇಶಗಳ ಬಗ್ಗೆ ಪ್ರಚಾರ ಮಾಡುತ್ತಾ ಗುಲ್ಬರ್ಗಾಕ್ಕೆ ಬಂದು ನೆಲೆ ನಿಂತು ಅದನ್ನೇ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ತ್ರಿವಿಧ ದಾಸೋಹ ಮೆರೆದವರು. ಅರಳಗುಂಡಗಿಯ ಕಂದ ಕಲಬುರಗಿಗೆ ತಾ ಬಂದ ಅರಳಗುಂಡಗಿಯ ಕಂದ ಕಲಬುರಗಿಗೆ ತಾ ಬಂದ. ಶರಣ ಬಸವೇಶ್ವರರ ಸಮಾಧಿಗೆ ನಂತರದಲ್ಲಿ ಗೋಪುರ ರಚಿಸಲಾಗಿದ್ದು ಇದೇ ಇಂದಿನ ಶರಣ ಬಸವೇಶ್ವರರ ದೇವಾಲಯವಾಗಿದೆ. ಶರಣ ಬಸವೇಶ್ವರರಿಗೆ ಕಲಬುರಗಿಯಲ್ಲಿ ನೆಚ್ಚಿನ ಶಿಷ್ಯರಾಗಿ ನಿಂತವರು ದೊಡ್ಡಪ್ಪ ಶರಣರು. ದೊಡ್ಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯು ತಂದ ದೊಡ್ಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯು ತಂದ ದೊಡ್ಡಪ್ಪ ಗೌಡರ ಮನೆಯಲ್ಲಿ ಬಂದು ಶಿವಮತ ಕೀರ್ತಿಯು ತಂದ. ಶರಣ ಬಸವೇಶ್ವರರ ಸಮಾಧಿ ಇರುವ ಗರ್ಭಗೃಹದಲ್ಲಿ ಗದ್ದುಗೆಯ ಮೇಲೆ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಹಾಗೂ ಸಾಮರಸ್ಯಗಳನ್ನು ಸೂಚಿಸಲು ಶರಣ ಬಸವೇಶ್ವರರ ಹಾಗೂ ಅವರ ಗುರುಗಳ ಬೆಳ್ಳಿ ಮುಖಗಳ ಜೋಡಿ ಮೂರ್ತಿಯನ್ನು ಪ್ರಾತಿನಿಧಿಕವಾಗಿ ಪ್ರತಿಷ್ಠಾಪಿಸಿದ್ದು ಇಂದು ಇದೇ ಭಕ್ತರ ಆರಾಧನಾ ಬಿಂದುವಾಗಿದೆ. ಒಬ್ಬ ಶರಣ ಪರಶಿವನ ಹರಣ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ ಮಾಡೋ ನೀ ಸ್ಮರಣ. ಶ್ರಾವಣ ಮಾಸದಲ್ಲಿ ನಡುವಿನ ಸೋಮವಾರ ಶರಣ ಬಸವೇಶ್ವರರ ಪಲ್ಲಕ್ಕಿ ಉತ್ಸವ ಜರುಗುತ್ತಿದ್ದು ಅಂದು ಸಾವಿರಾರು ಜನ ಬಂದು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಶ್ರಾವಣ ಮಾಸ ಪೂರ್ತಿ ಶ್ರೀ ಶರಣ ಬಸವೇಶ್ವರರ ದೇವಸ್ಥಾನಕ್ಕೆ ಭಕ್ತರು ಬರುತ್ತಾರೆ. ಸೋಮವಾರ ಶರಣ ಬಸವೇಶ್ವರರ ವಾರ ಆಗಿರುವುದರಿಂದ ಈ ದಿನ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಪರಗಳನ್ನು ಗೆಲ್ಲಲು ಬಂದ ಪರಮ ಶಿವಯೋಗಿ ವಿಶೇಷವಾಗಿ ಶ್ರಾವಣ ಸೋಮವಾರದಂದು ರಾಜ್ಯದ ಮಾತ್ರವಲ್ಲದೆ ಪಕ್ಕದ ಮಹಾರಾಷ್ಟ್ರ ಆಂಧ್ರಪ್ರದೇಶದಿಂದಲೂ ಭಕ್ತರು ಬರುತ್ತಾರೆ. ಅದೆಷ್ಟೋ ಭಕ್ತರು ಪಾದಯಾತ್ರೆಯ ಮೂಲಕ ಆಗಮಿಸಿ ಕಲಬುರಗಿಯ ಶರಣರ ದರ್ಶನ ಪಡೆಯುತ್ತಿದ್ದಾರೆ. ಬೆಂತೂರ್ ಹಾಗೂ ಸತ್ಯಪ್ಪ ಬೇಲೇರಿ ಅವರು ಹಾಗೂ ಸತ್ಯಪ್ಪ ಪೂಜಾರವರು ಹಾಗೂ ಮೈಲಾರಪ್ಪ ಕರಿಯವರು ಹಾಗೂ ಬಸವರಾಜಿಗೆ ಒಂದು 30-35 ಜನ ನಾವು ಭಕ್ತಾದಿಗಳು ಸೇರಿಕೊಂಡು ಪ್ರತಿ ವರ್ಷ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಾಡಿ ಖರ್ಚು ಮಾಡಿಕೊಂಡು ಎಲ್ಲೆಲ್ಲಿ ಭಕ್ತರು ಊಟೋಪಚಾರ ಉಪಹಾರ ಕೊಡ್ತಾರೆ ಚಹಾ ಕೊಡ್ತಾರೆ ಅವರು ಸೇವನೆ ಮಾಡ್ಕೊತ ಆ ದೇವರ ನಾಮಸ್ಮರಣೆ ಮಾಡ್ಕೊತ ಈ ಕಲಬುರಗಿಗೆ ಬಂದು ತಲುಪ್ತೀವಿ. ಕಲಬುರಗಿಯಲ್ಲಿ ನಮಗೆ ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಇಲ್ಲಿ ಇದ್ದುಕೊಂಡು ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಭಜನೆ ಮಾಡ್ತೀವಿ. ಇವತ್ತಿನ ದಿವಸ ನಾವು ನಿನ್ನೆ ರಾತ್ರಿನ ಬಂದು ಇಲ್ಲಿ ವಸತಿ ಮಾಡಿ 11 ಗಂಟೆ ಆಗಿತ್ತು. ಆ ಅಜ್ಜನ ಪ್ರಸಾದ ತೀರಿತ್ತು, ಆದರೆ ಅಜ್ಜ ನಮಗೆ ಅಲ್ಲಿ ಪ್ರಸಾದ ಕೊಟ್ಟ, ಪ್ರಸಾದ ಮಾಡಿದ್ವಿ. ಬೆಳಗ್ಗೆನ ಜಳಕ ಮಾಡಿ ಸ್ನಾನ ಗಿನ ಮಾಡಿಕೊಂಡು ಅಜ್ಜನ ನಾಮಸ್ಮರಣೆಯನ್ನು ಬೆಳಗ್ಗೆ 6:30 ನಾವು ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿವರೆಗೆ ಮಾಡ್ತಾ ಇದ್ದೀವಿ.
ಐವತ್ತೊಂದು ದಿವಸ ಪೂರ್ತಿ ನಾವು ಇಲ್ಲೇ ಸೇವಾ ಮಾಡ್ಬೇಕಂತೇಳಿ ನಮ್ಮ ಹಿರಿಯರು ಮನಸ್ಸು ಮಾಡಿದ್ದಾರೆ. ಹಾಗಾಗಿ ಆ ಪರಮಾತ್ಮ ಇನ್ನೂ ನಮಗೊಂದಿಷ್ಟು ಹಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟು ಕರುಣಿಸಲಿ ಅಂತೇಳಿ. ಕೋಟಿಗೊಬ್ಬ ಶರಣ ಪರಶಿವನ ಹರಣ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ ಮಾಡೋ ನೀ ಸ್ಮರಣ ಕೋಟಿಗೊಬ್ಬ ಶರಣ. ಇನ್ನು ಸಹಸ್ರಾರು ಭಕ್ತರು ಆಗಮಿಸಿದ್ದರ ಪರಿಣಾಮ ಶರಣ ಬಸವೇಶ್ವರರ ದೇಗುಲದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕೊಡಗಿನ ಜಲಪ್ರವಾಹದ ಸಂತ್ರಸ್ತರಿಗೆ ಕಲಬುರಗಿ ಜಿಲ್ಲಾ ಔಷಧ ವ್ಯಾಪಾರಿಗಳು ಔಷಧಿಯನ್ನು ತಲುಪಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಅರವಿಂದ್ ಮೆಡಿಕಲ್, ಅಶ್ವಿನಿ ಮೆಡಿಕಲ್ ಸೇರಿದಂತೆ ಇತರ ಮೆಡಿಕಲ್ ಅಂಗಡಿಗಳ ಮಾಲೀಕರು ಜಿಲ್ಲಾಧಿಕಾರಿಗಳ ಮೂಲಕ ಸಂತ್ರಸ್ತರಿಗೆ ಔಷಧಿಗಳನ್ನು ತಲುಪಿಸುವ ವ್ಯವಸ್ಥೆ ಮಾಡಿದರು. ಕೊಡಗು ಜಿಲ್ಲೆಯ ಜನರು ಜಲಪ್ರವಾಹ ಬಂದು ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಕೊಡಗಿನ ಜನತೆಯೊಂದಿಗೆ ಕಲಬುರಗಿಯ ಜನತೆ ಸದಾ ಇದ್ದಾರೆ ಎಂದು ಇನ್ನರ್ ವೀಲ್ ಕ್ಲಬ್ ಕಲಬುರಗಿ ದಕ್ಷಿಣ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಪಾಟೀಲ್ ಹೇಳಿದರು. ನಾವು ಕೊಡಗು ಅಲ್ಲಿನ ಫ್ಲಡ್ ಎಫೆಕ್ಟೆಡ್ ಏರಿಯಾ ಅದ, ಅಲ್ಲಿ ನಾವು ಒಂದಿಷ್ಟು ಫ್ಲಡ್ ರಿಲೀಫ್ ಐಟಮ್ ಕಳಿಸ್ಲಿಕ್ಕೆ ಅದ್ರಾಗ ಒಂದಿಷ್ಟು ಸ್ಯಾನಿಟರಿ ನ್ಯಾಪ್ಕಿನ್ಸ್, ಎಮರ್ಜೆನ್ಸಿ ಮೆಡಿಸಿನ್ಸ್ ಮತ್ತು ವಿಕ್ಸ್, ಜಂಡು ಬಾಂಬು, ಟೂತ್ ಪೇಸ್ಟ್, ಬ್ರಷಸ್ ಮತ್ತು ಒಂದು ಸ್ವಲ್ಪ ಹೊಸ ಬಟ್ಟೆಗಳು, ಶಾಲ್, ಟವೆಲ್ಸ್ ಮತ್ತು ಸ್ವಲ್ಪ ಅವು ಟೋಸ್ಟ್ ಬರ್ತಾವಲ್ಲ ರೀ, ಅವು ಯಾವ ಒಂದ್ ಮಂತ್ ಆದ್ರೂ ಏನು ಖರಾಬ್ ಆಗಲ್ಲ ಆ ಟೈಪ್ ಫುಡ್ ನಾವು ಕಳಿಸ್ಲಿಕ್ಕೆ. ಮೆಸೇಜ್ ಹೇಳಂತಂದ್ರೆ ಎಲ್ಲರೂ ಮುಂದ್ ಬಂದು ಸಪೋರ್ಟ್ ಮಾಡಿದ್ರೆ ಕರೆಕ್ಟ್ ಚಲೋ ಇರ್ತದ. ಯಾಕಂದ್ರೆ ಎಲ್ಲರಿಗೆ ಬೇಡದ್ದು ಕೊಡೋದ ಅವಕಾಶ ಸಿಗಲ್ಲ ಅದ್ರ ಸಲುವಾಗಿ. ಈಗ ನಮಗ ಬೇಡಂತದ್ದು ಪರಿಸ್ಥಿತಿ ಬಂದಿಲ್ಲ, ಅದ್ರ ಸಲುವಾಗಿ ಕೊಡಂತದ್ದು ಪರಿಸ್ಥಿತಿ ಬಂದ್ರೆ ನಾವು ಅಂತ ಪರಿಸ್ಥಿತಿ ಚಲೋ ಯುಟಿಲೈಸ್ ಮಾಡ. ನಂತರ ಕಲ್ಯಾಣಕಾರ್ ಮೆಹಬೂಬ್ಕರ್ ಅವರು ಮಾತನಾಡಿದರು. ಮೆಡಿಕಲ್ ಸ್ಟೋರ್ ಕಡೆಯಿಂದ ಕೊಡಗು ಜಿಲ್ಲೆಗಾಗಿ ಮೆಡಿಸಿನ್ ಅನ್ನ ನಾವು ಕಲೆಕ್ಟ್ ಮಾಡಿದೀವಿ. ಯಾರ ಕಡೆಯಿಂದ ದುಡ್ಡು ಅದು ಕಲೆಕ್ಟ್ ಮಾಡಿಲ್ಲ, ಬರೀ ಮೆಡಿಸಿನ್ ಕಲೆಕ್ಟ್ ಮಾಡಿವಿ. ಅದನ್ನ ನಾವು ಕಳಿಸ್ತಾ ಇದೀವಿ ನಮ್ಮ ಸಮಾಜ ಸೇವಕರು, ರೇಷ್ಮೆ ಸಾಹೇಬರು, ನಾವು ಮಾಲಿಪಾಟಿ ಸಾಹೇಬರು, ಸಾಜಿ ಸಾಹೇಬರು ಎಲ್ಲ ಕೂಡಿ ಇದು ಮಾಡಿದೀವಿ. ಇದನ್ನ ನಾವು ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸ್ತಾ ಇದೀವಿ ಸರ್, ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದೀವಿ. ಎಲ್ಲ ತರಹದ ಮೆಡಿಸಿನ್ ಇವೆ ಸರ್, ಸೈರಿಸ್ ಇವೆ ಮೆಡಿಸಿನ್, ಕೆಮ್ಮು, ಆಂಟಿಬಯೋಟಿಕ್ಸ್ ಅವರು ಮತ್ತೆ ವಿಟಮಿನ್ಸ್ ಇವೆಲ್ಲ ಟ್ಯಾಬ್ಲೆಟ್ಸ್ ಇವೆ ಸರ್. ಮಕ್ಕಳ ಸಲುವಾಗಿ, ದೊಡ್ಡವ್ರ ಸಲುವಾಗಿ, ಡಿಸೆಂಟ್ರಿ ಸಲುವಾಗಿ ಮತ್ತೆ ನೆಗಡಿ ಇಂಥವೆಲ್ಲ ಆಂಟಿಬಯೋಟಿಕ್ ಏನವ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತರಹದ ಔಷಧಿಗಳು ಇವೆ ಸರ್. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ಹಾಗೂ ಸಮಾಜ ಸೇವಕರು ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ಬಡಕ್ಷೌರಿಕ ಗೊಲ್ಲಾಳಪ್ಪ ಹಡ್ಪದ್ರವರನ್ನು ಬರ್ಬರವಾಗಿ ಹತ್ಯೆಗೈದ ಆರೋಪಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಿ ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಜಿಲ್ಲಾ ಹಡ್ಪದ್ ಸಮಾಜ ಸೇವಾ ಸಂಘದ ಕಾರ್ಯಕರ್ತರು ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಆರೋಪಿಗೆ ಕಲ್ಲು ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು. ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಮುದ್ದೇಬಾ ತಾಲೂಕಿನ ಗಡಿ ಸೋಮೇಳದಲ್ಲಿ ನಡೆದ ಬಡಚೌರಿಕರ ಬರ್ಬರವಾಗಿ ಹತ್ಯೆಗೈದ ಆರೋಪಿಗೆ ಕಲ್ಲು ಶಿಕ್ಷೆ ಆಗ್ಲೇಬೇಕು 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 ಆಗ್ಲೇಬೇಕು. ವಿಜಯಪುರ ಜಿಲ್ಲೆಯ ಮುದ್ದೇಬಾ ತಾಲೂಕಿನ ಗಡಿ ಸೋಮೇಳದಲ್ಲಿ ನಡೆದ ಬಡ ಚೌರಿಕರಿಗೆ ಮೇಲೆ ಬರ್ಬರ ಹತ್ಯೆಗೈದ ಆರೋಪಿಗೆ ಕಲ್ಲು ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ಗಡಿ ಸೋಮನಾಳದಲ್ಲಿ ಜಾತಿ ನಿಂದನೆ ಮಾಡಿ ಕ್ಷುಲ್ಲಕ ಕಾರಣಕ್ಕಾಗಿ ಹಲ್ಲೆ ನಡೆಸಿ ಬರ್ಬರವಾಗಿ ಹತ್ಯೆಗೈದ ಆರೋಪಿ ಶಿವಪುತ್ರ ಮದ್ದರ್ಕಿ ಎಂಬಾತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತ ಗೊಲ್ಲಾಳಪ್ಪ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಪ್ರತಿಭಟನಾ ನಿರತ ಹಡಪದ ಸಮಾಜದ ಜಿಲ್ಲಾಧ್ಯಕ್ಷ ಈರಣ್ಣ ಸಿ ಹಡಪದ್ ಅವರು ಒತ್ತಾಯಿಸಿದರು. ನೀನು ಅಜಮ್ಮ, ನಾನು ನಾಳೆ ಕಾರ್ಯಕ್ರಮಕ್ಕೆ ಹೋಗೋದಿದೆ,
ನನ್ನ ಚೌರ ಮುಂಡನೆ ರಾತ್ರಿ ಸಮಯದಲ್ಲಿ ಮಾಡು ಅಂತ ಅಂದಾಗ, ಇಲ್ಲ ರೀ ನಾನು ಬೆಳಗ್ಗೆ ಮಾಡ್ತೀನಿ, ನೀವು ಬೆಳಗ್ಗೆನೇ ಜಾಬ್ ಬನ್ನಿರಿ 7 ಗಂಟೆಗೆ ಹಂಗೆ ಇಲ್ಲ ನೀವು ಮಾಡಲ್ಲಂತಿಲ್ಲ, ಅಜ್ಜಮ್ಮ ನಿನಗೊಂದು ಗದ್ದೆ ಕಾಣಿಸ್ತೀನಿ ರಾತ್ರಿ ವೇಳೆಯಲ್ಲಿ ನಿನಗೆ ಒಂದು ಅಂತ್ಯ ಹಾಡ್ತೀನಿ ಅಂತ ಹೇಳಿ ಮನೆಗೆ ಹೋದ ಅದೇ ದೇಶದಲ್ಲಿ ಮನೆಗೆ ಹೋಗಿ ಕೊಡಲಿಯನ್ನು ತಂದು ಬರ್ಬರವಾಗಿ ವಿಕೃತವಾಗಿ ಕೊಲೆಗೈದು ಅವನನ್ನು ಅಡ್ಡಾಡಿ ತಲೆ ಮತ್ತು ದೇಹದ ಎಲ್ಲ ಕಡೆಯಲ್ಲಿ ಕೊಡಲಿಯಿಂದ ಕೊಚ್ಚು ಹಾಕಿ ಅವನು ಕೊಲೆಗೈದ್ದಾನೆ. ಆ ಗೊಲ್ಲಳಪ್ಪ ಹಡಪದೇನು ಕೊಲೆ ಆಗಿದ್ದಾರಲ್ಲ ಅವರ ಒಂದು ಕೊಲೆಗೈದ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು, ಕಠಿಣ ಸಿಗಬೇಕು ಆಗಬೇಕು. ಒಂದು ವೇಳೆ ಆಗದೆ ಕ್ಷಣದಲ್ಲಿ ನಾವು ಇಡೀ ರಾಜ್ಯದಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಅದೇ ರೀತಿಯಾಗಿ ಆ ಬಡ ಚೌರಿಕನ ಕುಟುಂಬಕ್ಕೆ ಆ ಕುಟುಂಬ ಅವನಮ್ಮೆಗೆ ಅವಲಂಬಿತವಾಗಿತ್ತು, ಆ ಕುಟುಂಬಕ್ಕೆ ಸರ್ಕಾರ ಸಹಾಯಹಸ್ತ ನೀಡಬೇಕಾಗಿ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಮಹಾಂತೇಶ್ ಹಡಪದ್, ರಮೇಶ್ ನೀಲೂರ್, ಸುನೀಲ್ ಕುಮಾರ್ ಹಡಪದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಹೆಸರು ಬೇಳೆ ರೈತರಿಂದ ಖರೀದಿಸಿ, ಬಿಜೆಪಿ ರೈತ ಮೋರ್ಚಾದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sang Shopping Complex, opposite Veterinary Hospital, Sedam Road, Gulbarga. Contact number 08472236333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ.
ಬೆಂಬಲ ಬೆಲೆಗಿಂತ ಶೇಕಡಾ 25% ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತಿರುವ ಹೆಸರು ಬೇಳೆಯನ್ನು ಶೀಘ್ರವೇ ಸೂಕ್ತ ಬೆಲೆಗೆ ರೈತರಿಂದ ಜಿಲ್ಲಾಡಳಿತ ಖರೀದಿ ಮಾಡಬೇಕೆಂದು ಬಿಜೆಪಿ ರೈತ ಮೋರ್ಚಾ ಸದಸ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾಜಿ ಪ್ರಧಾನಿ ವಾಜಪೇಯಿ ಅವರ ನಿಧನದ ಹಿನ್ನೆಲೆಯಲ್ಲಿ ಮೌನ ಪ್ರತಿಭಟನೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಮಾಧ್ಯಮದೊಡನೆ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಇಂಗಿನ್ ಅವರು, ಈಗಾಗಲೇ ಮಾರುಕಟ್ಟೆ ವರದಿಗಳ ಪ್ರಕಾರ ಮಾರುಕಟ್ಟೆಯಲ್ಲಿ ಹೆಸರು ಬೇಳೆಯು ಬೆಂಬಲ ಬೆಲೆಗಿಂತಲೂ ಗಣನೀಯ ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತಿದ್ದು ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕೂಡ ಗಣನೀಯವಾಗಿ ಕಡಿಮೆಯಾಗಿದೆ. ಕೂಡಲೇ ಜಿಲ್ಲಾ ಆಡಳಿತ ರೈತರ ಸಮಸ್ಯೆಗೆ ಸ್ಪಂದಿಸಿ ಹೆಸರು ಬೆಳೆಯನ್ನು ಸರ್ಕಾರ ಖರೀದಿ ಮಾಡಬೇಕೆಂದು ಒತ್ತಾಯಿಸಿದರು. ಬೆಂಬಲ ಬೆಲೆಯಲ್ಲಿ ಹೆಸರನ್ನು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ರಾಶಿ ಆಗೋಕ್ಕಿಂತ ಮುಂಚೆ 15 ದಿವಸ ಮುಂಚೆ ಬಂದು ನಾವು ಕೂತ್ಕೊಳ್ತೀವಿ ಅಂತ ನಮ್ಮ ರೈತರ ಎದುರಿಗೆ ಹೇಳಿದ್ರಿ ನೀವು ಸರ್ಕಾರದವರು. ಆದರೆ ಇಲ್ಲಿವರೆಗೂ ನೀವು ಕೊಂಡ್ಕೊಳ್ಳಿಕ್ಕೆ ಬಂದಿಲ್ಲ. ಬೆಂಬಲ ಬೆಲೆ 6,900 ಚಿಲ್ಲರೆ ಇದ್ದರೆ ಮಾರ್ಕೆಟ್ನಲ್ಲಿ 5,000ಕ್ಕೆ ಮಾರಾಟ ಆಗ್ತಾ ಇದೆ. ರೈತರಿಗೆ 2,000 ಒಂದು ಕ್ವಿಂಟಲ್ಗೆ ಹಾನಿ ಆದರೆ ಮೊದಲೇ ಬೆಳೆ ಇಲ್ಲ, ಬಂದಷ್ಟು ಬೆಲೆ ಸಿಗಲ್ಲ ಅಂದರೆ ರೈತ ದಿವಾಳಿ ಹೇಳ್ತಾನೆ, ತೊಂದರೆಗೆ ಹೋಗ್ತಾನೆ, ಪುನಃ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅದಕ್ಕಾಗಿ ಕೂಡಲೇ ಬಂದಷ್ಟಕ್ಕೆ ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಉದ್ದು ಕೂಡ ರೆಡಿಯಾಗಿ ಬರ್ತಾ ಇದೆ ಈಗ, ಆದಷ್ಟು ಅದನ್ನು ಖರೀದಿ ಮಾಡಿರಿ. ಅದು ಇಲ್ಲ ಅಂದರೆ ಆಮೇಲೆ ಇದಕ್ಕೆ ಫಸಲ್ ಬಿಮಾ ಯೋಜನೆ ಅನುಷ್ಠಾನ ಮಾಡಬೇಕಾದ್ರೆ ನೀವು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗ್ತದೆ. ಮಾಡ್ತಾ ಇಲ್ಲ, ಬರೀ ಕಾಗದದಲ್ಲಿ ಆದೇಶ ಮಾಡಿವಿ ಹೇಳಿದೀವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಇದು ಸರಿ ಇಲ್ಲ. ನಮಗೆ ನಾವೆಲ್ಲ ಮಾಹಿತಿ ಸಂಗ್ರಹ ಮಾಡಿದ್ದೀವಿ, ಯಾರೂ ಕೂಡ ಹೊರಗಳಿಗೆ ಬಂದು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ. ಫಸಲ್ ಬಿಮಾ ಏನಾದರೂ ಫೇಲ್ ಆದರೆ ನಮಗೆ ರೈತರಿಗೆ ಪರಿಹಾರ ದೊರಕದೇ ಇದ್ದರೆ ನೀವೇ ಜವಾಬ್ದಾರರು ಅಂಥೇಳಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಹೆಸರು ಮಾರ್ಕೆಟ್ಗೆ ಬಂದಿದೆ, ಅದು 5,000ಕ್ಕಿಂತ ಕಡಿಮೆ ರೇಟ್ನಲ್ಲಿ ಮಾರಾಟ ಆಗ್ತಿರೋದ್ರಿಂದ ಈ 7,000 ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಯಾವುದೇ ರೈತರ ಖರೀದಿ ಕೇಂದ್ರಗಳು ಇನ್ನೂ ಪ್ರಾರಂಭವಾಗಿಲ್ಲ. ಅದೇ ಜಿಲ್ಲಾಧಿಕಾರಿಗಳು ಈಗ ಹೇಳಿ ಹೆಸರು ಮತ್ತು ಉದ್ದಿನ ಒಂದು ಖರೀದಿ ತುರ್ತಾಗಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲದೇ ಇದ್ದರೆ ನಾವು ಒಂದು ವಾರದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಕರೇಕಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳೀಧರ್ ಕರಲ್ಗಿಕರ್, ಶಿವಾನಂದ ಉಪ್ಪಿನ್ ಸೇರಿದಂತೆ ಇತರರು ಹಾಜರಿದ್ದರು. ಸಂವಿಧಾನದ ಪ್ರತಿ ಸುಡುವ ಮುಖಾಂತರ ಈ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸಲು ಪ್ರಯತ್ನಿಸುತ್ತಿರುವ ಎಲ್ಲ ಆರೋಪಿಗಳನ್ನು ಬಂಧಿಸುವಂತೆ ಜಿಲ್ಲಾ ದಲಿತ ಮಾದಿಕ ಸಮನ್ವಯ ಸಮಿತಿ ಅಧ್ಯಕ್ಷ ಲಿಂಗರಾಜ್ ತಾರ್ಫೈಲ್ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ನವದೆಹಲಿಯ ಜಂತರ್ ಮಂತರದಲ್ಲಿ ಈ ಒಂದು ದೇಶದ ಸಂವಿಧಾನದ ಪ್ರತಿಯನ್ನು ಸುಡುವ ಮುಖಾಂತರ ಈ ಒಂದು ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯೆ ಜಗಳವನ್ನು ಉಂಟು ಮಾಡುವ ಮುಖಾಂತರ ಇಡೀ ದೇಶದ ಎಲ್ಲ ಜಾತಿ ಜನಾಂಗದವರ ನೆಮ್ಮದಿಯನ್ನು ಹಾಳು ಮಾಡುವ ಸಲುವಾಗಿ ಏನು ದುಷ್ಟಶಕ್ತಿಗಳು ಈ ಒಂದು ಪ್ರತಿಯನ್ನು ಸುಡುವ ಮುಖಾಂತರ ಈ ದೇಶದಲ್ಲಿ ಅಲ್ಲೋಲು ಕಲ್ಲೋಲು ನಡೆಸುವ ನಿಟ್ಟಿನಲ್ಲಿ ಏನು ಈ ಒಂದು ಪ್ರತಿಯನ್ನು ಸುಟ್ಟಿದ್ದಾರೆ. ಈ ಸುಟ್ಟಂಥ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಇಡೀ ದೇಶದಲ್ಲೇ ಮತ್ತೊಮ್ಮೆ ಈ ರೀತಿಯಾದಂಥ ಘಟನೆ ಆಗದೇ ಇರುವಂಥ ನಿಟ್ಟಿನಲ್ಲಿ ಈ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಈ ಒಂದು ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಅದರ ಜೊತೆ ಜೊತೆಗೆ ಈ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಡ ಹಾಕಬೇಕು. ಒಂದು ವೇಳೆ ಒತ್ತಡ ಹಾಕದೇ ಇದ್ದರೆ ಬರುವಂಥ ದಿನಗಳಲ್ಲಿ ಈ ಒಂದು ನಮ್ಮ ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಕೇಳಿಕೊಳ್ಳುತ್ತೇವೆ. ಅದರ ಜೊತೆ ಜೊತೆಗೆ ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇನ್ನಿತರ ಹಲವಾರು ಸಂಘಟನೆಗಳ ನೇತೃತ್ವದಲ್ಲಿ ಏನು 25ರಂದು ಈ ಒಂದು ಸಂವಿಧಾನ ಪ್ರತಿಯನ್ನು ಸುಟ್ಟದಕ್ಕಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಎಲ್ಲ ಸಮಿತಿಗಳ ಜೊತೆ ಜೊತೆಯಲ್ಲಿ ನಮ್ಮ ಮಾದಿಗ ಸಂವಿಧಾನ ಸಮಿತಿಯೂ ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡುತ್ತದೆ ಅಂತಕ್ಕಂಥ ಮಾತನ್ನು
ಆಗಸ್ಟ್ 22ರಂದು ಕಲಬುರಗಿ ನಗರದ ಐವನ್ ಶಾಹಿ ರಸ್ತೆಯಲ್ಲಿರುವ ವಿಕಾಸ್ ಕೇಂದ್ರದಲ್ಲಿ ಪ್ರಸಿದ್ಧ ವೈದ್ಯರಾದ ಪ್ರವೀಣ್ ಜೇಕಬ್ ನೇತೃತ್ವದಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಆಯುರ್ವೇದ ವೈದ್ಯರ ತಂಡದ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಉಮೇಶ್ ಶೆಟ್ಟಿ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗದಲ್ಲಿ ಫಸ್ಟ್ ಟೈಮ್ ಅವರು ಒಂದು ಉಚಿತವಾದ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅದು ನಮ್ಮ ವಿಕಾಸ ಅಕಾಡೆಮಿಯ ಐವನ್ಶೆಯಲ್ಲಿ ಗೊತ್ತಿರುವ ಹಾಗೆ ಗುರುಕುಲ್ ಸ್ಕೂಲ್ ಹತ್ತಿರ ಪಕ್ಕದಲ್ಲಿರುವ ಅಲ್ಲಿ ಬರುವ ಬುಧವಾರದಂದು 22ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಒಂದು ಸದುಪಯೋಗವನ್ನು ತಮ್ಮ ಮಾಧ್ಯಮ ಮುಖಾಂತರ ಈ ನಮ್ಮ ಎಲ್ಲ ಕಲಬುರಗಿಯ ನಾಗರಿಕರು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರಿಗೆ ಒಂದು ಅನುಕೂಲ ಆಗಲನ್ನು ಮುಖಾಂತರ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದರಲ್ಲಿ ಮುಖ್ಯವಾಗಿ ರುಮಟಾಯ್ಡ್ ಆರ್ಥ್ರೈಟಿಸ್, ಅಸ್ತಮ, IBS, ಗ್ಯಾಸ್ಟ್ರೈಟಿಸ್, ಅಟಿಸಮ್, ನೋರಿಯಾಸಿಸ್, ಅಲ್ಸರೇಟಿವ್ ಕೊಲೈಟಿಸ್, IBD, SLE, ಹಶಿಮೋಟೋ ಥೈರಾಯ್ಡ್ ಇದರ ಜೊತೆಗೆ ಮತ್ತು ಹೆಣ್ಣುಮಕ್ಕಳ ಕಾಯಿಲೆ ಆಗಿರುವಂಥ ಕಾಮನ್ ಡಿಸೀಸ್ PCOD ಅಂತ ತಿಳ್ಕೊಂಡು ಇದೊಂದು ಕಾಮನ್ ಒಂದು ರೋಗ ಆಗಿಬಿಟ್ಟದ. ಸೊ ಇಂಥದ್ದು ಮತ್ತು ಹಿರಿಯರು ಬಳಲುತ್ತಿರುವಂಥ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಏನು ಒಬ್ಬ ಹಿರಿಯರಿಗೆ ಆಗ್ತಿರ್ತದೆ ಮುಖ್ಯವಾಗಿ ಈ ಗಂಡು ಇದರಲ್ಲಿ, ಮತ್ತು ತಲೆನೋವು, ಮೂಲವಾದಿ, ಮಧುಮೇಹ, ತೂಕ ಹೆಚ್ಚಳ, ಕೊಲೆಸ್ಟ್ರಾಲ್, ವೆರಿಕೋಸ್ ವೆನ್ಸ್ ಇವೆಲ್ಲ ಒಂದು ಕ್ರೋನಿಕ್ ರೋಗಗಳಿರುವ ಪ್ರಯುಕ್ತ ಇದರ ಮುಖಾಂತರ ಇವರು ಆಗಲೇ ಒಂದು ಐತಿಹಾಸಿಕ ಒಂದು ನೋಬೆಲ್ ಅವಾರ್ಡ್ನ ತೊಗೊಂಡಿದ್ದಾರೆ ಅವರು. ಮತ್ತು ಥೈರಾಯ್ಡ್, ಮೀನಖಂಡದ ನೋವು ಇವೆಲ್ಲವೂ, ಮತ್ತು ಜೊತೆಗೆ ಮೈಗ್ರೇನ್ ಮುಂತಾದ ರೋಗಗಳಿಗೆ ಇವರು ಒಂದು ಶಿಬಿರದ ಮುಖಾಂತರ ಒಂದು ಇದು ಹಮ್ಮಿಕೊಂಡಿದ್ದಾರೆ. ಅದು ಎಂಟೈರ್ ಆಗಿ ಪೂರ್ತಿ ಉಚಿತವಾಗಿರುತ್ತದೆ. ಪ್ಲಸ್ ಅಲ್ಲಿ ಏನಾದರೂ ಅವರಿಗೆ ಔಷಧಿಗಳು ಬೇಕಾದರೆ ಅವ್ರ ಸಂಸ್ಥೆಯಿಂದ ಒಂದು ಕಡಿಮೆ ಡಿಸ್ಕೌಂಟ್ ರೂಪದಲ್ಲಿ ಅವರು ಆ ದಿವಸ ಕೊಡ್ತಾ ಇದ್ದಾರೆ. ಜೊತೆಗೆ ಅವತ್ತು ಆ ದಿವಸ ಒಂದು 2 ಬುಕ್ಗಳನ್ನು ಅವರು ಬರೆದಿರೋದಿದ್ದಾರೆ. ಏನಂದರೆ ಪವರ್ ಡಯಟ್ ಮತ್ತು ನಾಟಿ ಔಷಧ ಮನೆ ಮದ್ದು, ಈ 2 ಪುಸ್ತಕಗಳನ್ನು ಅಲ್ಲಿ ಅವರು ಬಿಡುಗಡೆ. ಭಾರತದ 7ನೇ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರ 75ನೇ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಜನ್ಮದಿನವನ್ನು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಾಜೀವ್ ಗಾಂಧಿ ಹಾಗೂ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜಿಲ್ಲಾ ಕಾಂಗ್ರೆಸ್ ನಾಯಕರು ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಾಕ್ಟರ್ ಷಣ್ಪ್ರಕಾಶ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಕಳೆದ 1 ವರ್ಷದಿಂದ ಕೇಳುತ್ತಿರುವ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಆಗಸ್ಟ್ 28ರಿಂದ ವಿಧಾನಸೌಧದ ಎದುರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಮಾರುತಿ ಮಾನ್ಪಡೆ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಿಂದೆ ಪಂಚಾಯಿತಿಯಿಂದ ಸ್ಯಾಲ್ರಿ ಕೊಡುವಾಗ ಅವ್ರಿಗೆ ವೇತನ ಸಿಕ್ಕಿಲ್ಲ, ಅವರಿಗೆ ವೇತನ ಸಿಗಲಾರ್ದೇ ತೊಂದರೆಗೊಳಪಟ್ಟಿದ್ದಾರೆ. ಆ ಕಾರಣದಿಂದ ಆ ಎಲೆಕ್ಟ್ರಾನಿಕ್ಸ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಿಂದ ಕೈ ಬಿಡಬಾರ್ದು. ಅವರೆಲ್ಲರೂ ಇರೋದು ಕನಿಷ್ಠ ವೇತನ ಅಡಿಯಲ್ಲಿದ್ದಾರೆ. ಇಡೀ ಪಂಚಾಯತ್ ಸಿಬ್ಬಂದಿಗೆ ವೇತನ ಇಲ್ಲ, ಕನಿಷ್ಠ ವೇತನದಲ್ಲಿದ್ದಾರೆ. ಸ್ಯಾಲ್ರಿಡ್ ಅಲ್ಲ ಅವರು, ಕನಿಷ್ಠ ವೇತನದಲ್ಲಿ ಇರೋದ್ರಿಂದ ಅವ್ರಿಗೆ ನೀವು ಕೈ ಬಿಡಬಾರ್ದು. ಕನಿಷ್ಠ ವೇತನಕ್ಕೆ ಕ್ವಾಲಿಫಿಕೇಷನ್ ಬೇಕಾಗಲ್ಲ. ಯಾರು 20-20 ವರ್ಷ ಸರ್ವಿಸ್ ಮಾಡಿದ್ದಾರೆ, 15 ವರ್ಷ ಸರ್ವಿಸ್ ಮಾಡ್ಯಾರೆ, ವರ್ಜ್ ಆಫ್ ರಿಟೈರ್ಮೆಂಟ್ನಾಗಿದ್ದಾರೆ, ಅಂಥವ್ರಿಗೆ ನೀವು ಹೊರಗೆ ತಳ್ಳತಕ್ಕಂಥ 18,000 ಜನಕ್ಕೆ ಹೊರಗೆ ತಳ್ಳೋದು ಅಥವಾ ಆ ಸಿಸ್ಟಮ್ನಿಂದ ಹೊರಗಿಡ್ತಕ್ಕಂಥ ಸರಿಯಲ್ಲ ಅಂತಕ್ಕಂಥ ಮಾತನ್ನು ಶ್ರೀಮಾನ್ ಕೃಷ್ಣ ಬೈರೇಗೌಡರಿಗೆ ನಾವು ವಿನಂತಿ ಮಾಡಿಕೊಂಡಿದ್ವಿ. ಸುಮಾರು ನನಗೆ ಅವರು ಸರ್ಕಾರ ರಚನೆ ಮಾಡಿದ ಮೇಲೆ 4 ಸಲ ಭೇಟಿ ಮಾಡಿದ್ದೀನಿ, ಈ ವಿಷಯನ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅವರು ಹೇಳ್ತಾ ಇದ್ದಾರೆ ನಿಮ್ಮ ಬೇಡಿಕೆ ಒಪ್ಪಿದ್ದೀನಿ, ನಾವು ಮುನ್ಸಿಪಲ್ ಎಲೆಕ್ಷನ್ನಲ್ಲಿ ಅದರಲ್ಲಿ ಬಿಜಿ ಇದ್ದೀವಿ, ಆ ಕಾರಣದಿಂದ ನನಗೆ ಕಷ್ಟ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಒಂದೊಂದು ವರ್ಷದಿಂದ ಸ್ಯಾಲ್ರಿ ಸಿಕ್ಕಿಲ್ಲ, ಅಷ್ಟು ಕಷ್ಟದಲ್ಲಿದ್ದಾರೆ ಗುಲ್ಬರ್ಗಾ ಜಿಲ್ಲೆ. ಮತ್ತು ಬೇರೆ ಬೇರೆ ಕಡೆಗೂ ಕೂಡ ಭಾಳ ಕಡೆಗೆ ಒಂದೊಂದು ವರ್ಷದಿಂದ ಸ್ಯಾಲ್ರಿ ಕೊಟ್ಟಿಲ್ಲ, ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಈ ನೌಕರರಿಗೇನಿದೆ ನೀವು ಬೀದಿ ಪಾಲು ಮಾಡಬೇಡ್ರಿ ಅಂತಕ್ಕಂಥ ಒಂದು ಮನವಿಯನ್ನು ಮಾನ್ಯ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಮಾಡಿದ್ದೀವಿ. ಸೊ ಈ ವಿಷಯಕ್ಕೆ ಅವರು ಸುಮಾರು ತಡ ಆಗೋದ್ರಿಂದ ಅನಿವಾರ್ಯವಾಗಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. July 19ಕ್ಕೆ ತೀರ್ಮಾನ ಆಗಿ 11 ತಿಂಗಳಾಗಿದೆ ಆ ತೀರ್ಮಾನ ಜಾರಿ ಮಾಡೋಕ್ಕೆ. ಸೊ ಇದು ಹೈಯೆಸ್ಟ್ ವಿಳಂಬ ಆಗಿದೆ. ಆ ಕಾರಣದಿಂದ ನಾವು
ಅನಿವಾರ್ಯವಾಗಿ 28ನೇ ತಾರೀಕಿನಿಂದ ಹೋರಾಟಕ್ಕೆ ಹೋಗಬೇಕಂತ ಇದ್ದೀವಿ. ರಂಗಬದುಕು ಟ್ರಸ್ಟ್ ಬೆಂಗಳೂರು ಕರ್ನಾಟಕ ನಾಟಕ ಜಾನಪದ ಕಲಾವಿದರ ಅಭಿವೃದ್ಧಿ ಸಂಘದ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ಬಸವರಾಜ್ ಸಬರದ ರಚಿತ ಶರಣ ಅಂಬಿಗರ ಚೌಡಯ್ಯನವರ ಕುರಿತು ನಾಟಕವನ್ನು ಆಗಸ್ಟ್ 25 ಹಾಗೂ 26ರಂದು ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ತಿಪ್ಪಣ್ಣಪ್ಪ ಕಮಕ್ನೂರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಾಂತ ಭೀಷ್ಮ ಚೌಡಯ್ಯನವರು ಇವರು ಹೊಸ ಮಂದಿ ಶ್ರೀಮತಿ ಹೆಲನ್ ಎಂಬ ಮಹಿಳೆಯು ನಮ್ಮ ಜನಾಂಗದಲ್ಲಿ ಹುಟ್ಟಿದ್ದು ನಮಗೊಂದು ಅತ್ಯಂತ ಹೆಮ್ಮೆಯ ವಿಷಯ. ಇವರು ಗುಲ್ಬರ್ಗದ ನಿವಾಸಿಯಾಗಿದ್ದು ಈ ಭಾಗದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರ ತತ್ವ ಸಿದ್ಧಾಂತಗಳಲ್ಲಿ ನೇರವಾಗಿ ಮಾತನಾಡಿ ನಿಜಶರಣ ಅಂಬಿಗರ ಚೌಡಯ್ಯ ಅಂತ 63 ಶರಣರಲ್ಲಿ ಯಾರಾದರೂ ಅನಿಸ್ಕೊಂಡ್ರಪ್ಪ ಅಂತಂದ್ರೆ ಅದು ಅಂಬಿಗರ ಚೌಡಯ್ಯನವರು. ಅವರ ತತ್ವ ಸಿದ್ಧಾಂತಗಳು ಜಾರಿಗೆ ಬರಬೇಕು, ಈ ಭಾಗದಲ್ಲಿ ನಮ್ಮ ಜನರಿಗೆ ಒಂದು ಒಂದು ಅವೇರ್ನೆಸ್ ಬರಬೇಕು ಎಂಬ ಭಾವನೆಯಿಂದ ಗುಲ್ಬರ್ಗದಲ್ಲಿ ನಗರದಲ್ಲಿ ಪಂಡಿತ್ ರಂಗ ಮಂದಿರದಲ್ಲಿ 25 ಮತ್ತು 26 ಎರಡು ದಿವಸದ ಕಾಲ ಈ ಅಂಬಿಗರ ಚೌಡಯ್ಯನ ನಾಟಕ ಪ್ರದರ್ಶನೆಯ ಮೂಲಕ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಬೆಂಗಳೂರಿನಿಂದ ತಮ್ಮ ಕಲಾ ತಂಡದೊಂದಿಗೆ ಬಂದು ಒಂದು ಉತ್ತಮವಾದಂಥ ನಾಟಕ ಪ್ರದರ್ಶನ ಮಾಡಿ ಈ ಭಾಗದ ನಮ್ಮ ಕೋಲಿ ಸಮಾಜ ಜನಾಂಗದವರಿಗೆ ಹೆಚ್ಚಿನ ರೂಪು ತರತಕ್ಕಂಥದ್ದು ಒಕ್ಕಟ್ಟು ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಹೆಲನ್ ಎಂಬ ಸೋದರಿ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ನಿಮ್ಮ ಮುಖಾಂತರ ಅಭಿಮಾನಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. 25-26 4 ಗಂಟೆಗೆ ನಾಟಕ ಪ್ರದರ್ಶನ ಆಗ್ತದೆ. ಕಲಬುರಗಿ ಜಿಲ್ಲೆಯಲ್ಲಿನ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಖಾಲಿ ಇರುವ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ ಆಟೋಗಳಲ್ಲಿ ಖಾಸಗಿ ಶಾಲೆಗಳಿಗೆ ಹೋಗುವ ಮಕ್ಕಳ ಸಂಖ್ಯೆ ಪ್ರತಿ ಆಟೋದಲ್ಲಿ ಕನಿಷ್ಠ ಪ್ರಮಾಣ ನಿಗದಿಪಡಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಇಲ್ಲಿನ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸಿದರು. ಹೇಗೆ ಮತ್ತು ಅವರ ದೈಹಿಕವಾಗಿ ಇರಲು ಸಾಧ್ಯನಾ? ಅಲ್ಲದೆ ಈ ಶಾಲೆಗಳಲ್ಲಿ ವೃತ್ತಿ ಶಿಕ್ಷಕರು ಖಾಲಿ ಹುದ್ದೆ ಇದ್ದಾಗ ಬೇರೆ ಶಿಕ್ಷಕರು ಬೇರೆ ವಿಷಯಗಳನ್ನು ಬೋಧನೆ ಮಾಡಬಹುದು. ಆದರೆ ದೈಹಿಕ ಶಿಕ್ಷಕರು ಇರಲಾರ್ದಂಥ ಶಾಲೆಗಳಲ್ಲಿ ದೈಹಿಕ ಚಟುವಟಿಕೆ ದೈಹಿಕ ಪಾಠವನ್ನು ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ಮಾಧ್ಯಮ ಮೂಲಕ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಕಲಬುರಗಿ ಜಿಲ್ಲೆಯ ಖಾಸಗಿ ಪ್ರೌಢಶಾಲೆಗಳನ್ನು ನೋಡಿದಾಗ ಕಲಬುರಗಿ ನಗರದ ಉತ್ತರ ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವಂಥ ವಿಜಯ ವಿದ್ಯಾಲಯ ಶಾಲೆ ಮತ್ತು ಅಲ್ಲದೆ ಅದು ವಿಜಯದಲ್ಲ ಶಾಲೆ 1/4/2014 ಇಲ್ಲಿವರೆಗೆ ಖಾಲಿ ಇಟ್ಟಿದೆ. ಆಮೇಲೆ ಭಾರತ ಶಿಕ್ಷಣ ಸಂಸ್ಥೆ ಜಗತ್ ಅಲ್ಲಿ 1/6/2016 ಇಲ್ಲಿವರೆಗೆ ದೈಹಿಕ ಶಿಕ್ಷಕರು ನೇಮಕ ಮಾಡಿಕೊಂಡಿಲ್ಲ. ಕಲಬುರಗಿಯ ಇಂದಿನ ಹವಾಮಾನ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 26°C, ಕನಿಷ್ಠ 22°C ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪವಿತ್ರ ಶ್ರಾವಣ ಮಾಸದ 2ನೇ ಸೋಮವಾರ ಶರಣನ ದರ್ಶನಕ್ಕೆ ಹರಿದು ಬಂತು ಭಕ್ತ ಸಾಗರ. ಮಹಾಮಳೆಗೆ ತತ್ತರಿಸಿದ ಕೊಡಗು, ಸಂತ್ರಸ್ತರಿಗೆ ಔಷಧಿ ನೀಡಿ ಉದಾರತೆ ಮೆರೆದ ಇನ್ನರ್ವಿಲ್ ಕ್ಲಬ್. ಜಾತಿ ನಿಂದಿಸಿ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ, ಹತ್ಯೆಗೈದ ಆರೋಪಿಗೆ ಕಠಿಣ ಶಿಕ್ಷೆ ನೀಡಲು ಹಡಪದ್ ಸಮಾಜದ ಆಗ್ರಹ. ಹೆಸರುಬೇಳೆ ರೈತರಿಂದ ಖರೀದಿಸಿ, ಬಿಜೆಪಿ ರೈತ ಮೋರ್ಚಾದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Brand Luggage Showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.